वीक्षकरे धारवाड़ जिले कलगड़गी तालूकिन कलगड़गी तालूकिन व्याप्तियल्लि बरुवंत उग्गिनकिरी ग्राम पंचायती चुनावणे मोदले हंतदल्लि नडेयुवंत ग्राम पंचायती चुनावणेयल्लि वार्ड नंबर 1 रिंद हिंदू वलयद अ वर्ग महिळेयिंद महिळे कैटगरी स्पर्धे माड्ता इरुवंत क्यांडिडेट श्रीमती नेत्रावती यल्लप्प कुरुबूर अवरु इवत्तु नम्म उपस्थितियल्लिद्दारे। इदक्के हिंदगडे 2020 रिंद 2005 रवरेगे सदस्यरागिद्दरु 5 ರಿಂದ 10 ರವರೆಗೆ ಗ್ಯಾಪ್ ಆಗಿದ್ರು 2010 ರಿಂದ 15 ರವರೆಗೆ ಮತ್ತೆ ಸ್ಪರ್ಧೆ ಮಾಡಿದ್ರು ಆ ಸ್ಪರ್ಧೆಯಲ್ಲಿ ಪ್ರೆಸಿಡೆಂಟ್ ವಾಗಿ ಸ್ಥಾನವನ್ನು ಪಡೆದುಕೊಂಡಿದ್ರು ಹಾಗೆ ಒಂದು 2015 ರಿಂದ 20 ರವರೆಗೆ ಒಂದು ಮತ್ತೆ ಪ್ರವೇಶ ಮಾಡಲಿಲ್ಲ ಯಾಕಂದ್ರೆ ಒಂದು ಕೆಲವೇಕಲಿ ಮತದಿಂದ ಸೋಲನ್ನು ಪಡೆದುಕೊಂಡಿದ್ರು ಯಾಕಂದ್ರೆ ಜನರು ಒಂದು ಅವರಿಗೆ ಒಂದು ತಿದ್ದುಕೊಳ್ಳಕ್ಕೋಸ್ಕರ ಹಿಂದೆ ಮಾಡಿರತಕ್ಕಂತ ಯಾವುದೇ ಅನೇಕ ರೀತಿಯ ತಪ್ಪುಗಳನ್ನು ಆಗಿರಲಿ ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಈ ಬಾರಿ ಮತ್ತೆ 2020 ರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ 2005 ರಲ್ಲಿ ಮಾಡಿರತಕ್ಕಂತ 2005 ಮತ್ತು 10 ಸಾರಿ 2000 ಇಸ್ವಿಯಿಂದ 5 ರಲ್ಲಿ ಮಾಡಿರತಕ್ಕಂತ ಡೆವಲಪ್ಮೆಂಟ್ ಗಳನ್ನು ಆಗಿರಲಿ ಹಾಗೆ 10 ರಿಂದ 5 ರ 15 ರವರೆಗೆ ಮಾಡಿರತಕ್ಕಂತ ಡೆವಲಪ್ಮೆಂಟ್ ವಿಚಾರಗಳನ್ನು ಆಗಿರಲಿ ಅದನ್ನು ಇಟ್ಟುಕೊಂಡು ಜನರು ಇವರಿಗೆ ಯಾವ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಜನರು ಇವರಿಗೆ ಯಾವ ರೀತಿ ಒಂದು ಮತ ಕೊಡಬಹುದು ಅನ್ನೋದು ಇವರಿಂದ ತಿಳ್ಕೊಂಡು ಬನ್ನಿ। ಇದಕ್ಕೆ ಹಿಂದಗಡೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಜನರಿಗೆ ಒಂದು ಏನು ಸಹಾಯ ಮಾಡಿದ್ದಾರೆ ಜನರಿಗೆ ಒಂದು ಏನು ಭರವಸೆ ಕೊಟ್ಟಿದ್ದಾರೆ ಅನ್ನೋದು ಈ ಮೇಡಂ ಅವರಿಂದ ತಿಳಿದುಕೊಳ್ಳೋಣ। ಹಾಗೆ ಮೊಟ್ಟಮೊದಲನೇದಾಗಿ ಇದು ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆಡ್ ಸೋಶಿಯಲ್ ಮೀಡಿಯಾದ ಆನ್ಲೈನ್ ಮಾಧ್ಯಮದ ನೇರ ಕಾರ್ಯಕ್ರಮ ನೇರ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಕ್ಸ್ ಆಗಿರತಕ್ಕಂತ ಮೇಡಂ ಅವರು ಮತ್ತೆ ನೂತನವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ। ಇದಕ್ಕೆ ಹಿಂದಗಡೆ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಹಾಗೆ ಈ ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಇಟ್ಟುಕೊಂಡು ಈ ಸತಿ ಪ್ರಥಮ ಮತ್ತೆ ಮೂರನೇ ಬಾರಿಗೆ ಸ್ಪರ್ಧೆ ಮಾಡುವಂತ ಕ್ಯಾಂಡಿಡೇಟ್ ಇವರಿಗೆ ಏನು ಒಲ್ಲು ಆಗಬಹುದು ಜನರು ಇವರ ಬಗ್ಗೆ ಏನು ನಿರೀಕ್ಷೆ ಇಟ್ಟುಕೊಂಡಿರಬಹುದು ಇವರು ಜನರ ಬಗ್ಗೆ ಏನು ಕಾಳಜಿ ಇಟ್ಟುಕೊಳ್ಳಬಹುದು ಅನ್ನೋದು ನೇರವಾಗಿ ಅವರಿಂದ ವಿಚಾರಿಸೋಣ ಬನ್ನಿ ವೀಕ್ಷಕರೇ। ಮೇಡಂ ನಮಸ್ಕಾರ। ನಮಸ್ಕಾರ ಸರ್। ಮೊಟ್ಟಮೊದಲನೇದಾಗಿ ನಮ್ಮ ನಿಮ್ಮ ಮಾತುಗಳನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಸಣ್ಣದು ಕಿರು ಪರಿಚಯ ಕೊಡಿ ಮೇಡಂ। ತಮ್ಮ ಹೆಸರು ತಾವು ಯಾರು ಹೇಳಿ ಮೇಡಂ। ನೇತ್ರಾವತಿ ಯಲ್ಲಪ್ಪ ಕುರುಬರ ನಾನು ಉಗ್ನಿಕೆರೆ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ। ಉಗ್ನಿಕೆರೆ ಗ್ರಾಮ ಪಂಚಾಯಿತಿ 1ನೇ ವಾರ್ಡಿನ ಅ ವರ್ಗದ ಮಹಿಳಾ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ। ಓಕೆ ಥ್ಯಾಂಕ್ ಯು ಮ್ಯಾಮ್। ಮೇಡಂ ತಾವು ಇದಕ್ಕೆ ಹಿಂದಗಡೆ ಸದಸ್ಯರಾಗಿದ್ದೀರಿ ಅಧ್ಯಕ್ಷರಾಗಿದ್ದೀರಿ। ಹೌದು ಸರ್। ಹಾಗೆ ಅನೇಕ ರೀತಿಯ ಡೆವಲಪ್ಮೆಂಟ್ ವಿಚಾರಗಳನ್ನು ತಾವು ಮಾಡ್ಕೊಂಡಿದ್ದೀರಿ। ಈ ಬಾರಿ ತಮಗೆ ಯಾಕೆ ಜನರು ಮತ ನೀಡಬೇಕು ತಮ್ಮ ಮೇಲೆ ಜನರು ಯಾಕೆ ನಿರೀಕ್ಷೆ ಇಟ್ಕೋಬೇಕು ತಾವು ಅವರ ಮೇಲೆ ಯಾಕೆ ಡಿಫೆಂಡ್ ಆಗಬೇಕು ಮೇಡಂ? ನಾನು ಹಿಂದೆ ಎರಡು ಬಾರಿ ಆಶ್ ಬಂದಿದ್ದೆ ಸರ್। 2001 ರಿಂದ 2005 ತನಕ ಅಧ್ಯಕ್ಷರು ಆದೆ ಆಮೇಲೆ ಸದಸ್ಯನೂ ಆದೆ। ನಂತರ 2005 ರಿಂದ 10 ತನಕ ನಮ್ಮ ಕಾಸ್ಟ್ ಬರಲಿಲ್ಲ ನಾನು ನಿಲ್ಲಲಿಲ್ಲ। ಆಮೇಲೆ 2010 ರಿಂದ 15 ತನಕ ಮತ್ತೊಮ್ಮೆ ಆಶ್ ಬಂದೆ ಬಂದು ಆಗೂ ಅಧ್ಯಕ್ಷರಾದೆ। 2.5 ವರ್ಷ ಸದಸ್ಯತ್ವನೂ ಉಳಿತು। ನೆಕ್ಸ್ಟ್ ನಿಂತೆ ನಾನು ನಿಂತು ಒಂದು 26 ವೋಟ್ ಒಳಗೆ ಸ್ವಲ್ಪ ಸೋಲು ಕಂಡೆ। ಈಗ ನೆಕ್ಸ್ಟ್ ಮತ್ತೆ ಕೊಡಕ್ಕೆ ಕುಂತೀನಿ। ಜನರ ಅಭಿಪ್ರಾಯ ಒಳ್ಳೇದೈತಿ ನಿಲ್ರಿ ಈ ಸಲ ನಿಮ್ಮನ್ನ ಆರಿಸಿ ತರ್ತೇವೆ ನಾವು ಅಂತ ಹಿಂದೆ ನಾನು ಕೆಲಸ ಮಾಡಿದ್ದೇನೆ ಆ ಥರ ಇಲ್ರಿ ಈ ಸಲ ನಿಲ್ರಿ ನಾವು ಆರಿಸಿ ತರ್ತೇವೆ ನೀವು ಒಳ್ಳೆ ಕೆಲಸ ಮಾಡಿರಿ ಅಂತಂದರು। ಆಗೋಸ್ಕರ ನಾನು ಈ ಸಲ ನಿಂತಿದ್ದನ್ರಿ। ಸರಿ ಮೇಡಮ್। ಹಿಂದಿನ ಬಾರಿ ಚುನಾವಣೆಯಲ್ಲಿ ತಾವು ಒಂದು ಬಾರಿ ಸದಸ್ಯರಾಗಿದ್ದರೆ ಒಂದು ಬಾರಿ ಅಧ್ಯಕ್ಷರಾಗಿದ್ದರು ಆ ಸಮಯದಲ್ಲಿ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ವಿಚಾರವನ್ನು ಇಟ್ಟುಕೊಂಡು ಈ ಬಾರಿ ಮತ್ತೆ 2020 ನಡೆಯುವಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ತಾವು ಸ್ಪರ್ಧೆ ಮಾಡ್ತಾ ಇದ್ದೀರಿ। ಹೌದು ಸರ್। ತಮ್ಮ ಆ ದಿನಗಳಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಯಾವ್ಯಾವ ಮೇಡಮ್? ಆ ದಿನದಲ್ಲಿ ಮೇನ್ ಸವಲತ್ತು ಏನಂದ್ರೆ ಸರ್ ಬೀದಿ ದೀಪ ಆಮೇಲೆ ಶೌಚಾಲಯ ಆಮೇಲೆ ರಸ್ತೆ ಇದು ಮೇನ್ ಜನರಿಗೆ ಬೇಕಾದಂಥ ಸವಲತ್ತು। ಮೇಲಾಗಿ ರೈತರಿಗೆ ನಾನು ಒಳ್ಳೆಯ ಅವಕಾಶ ಕೊಟ್ಟಿದ್ದೇನೆ। ಆಮೇಲೆ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಆಮೇಲೆ ಕಸೂತಿ ಈ ತರಬೇತಿ ಸಹಿತ ನಾನು ಕೊಟ್ಟಿದ್ದೇನೆ। ಆಮೇಲೆ ಏನೋ ಒಂದು ಇಂದಿರಾ ಆವಾಜ್ ಆಶ್ರಯ ಅಂಬೇಡ್ಕರ್ ಇವು ಫ್ಲಾಟ್ ಅವು ಬಂದರೂ ನಾನು ಎಲ್ಲರಿಗೂ ಕೇವಲ ಬಡತನದೊಳಗೆ ಏನಿದ್ದಾರಲ್ಲ ಅಂಥವ್ರಿಗೆ ನಾನು ಸವಲತ್ತನ್ನು ಮುಗಿಸಿದ್ದೇನೆ।
ಸರಿ ಮೇಡಮ್, ನಿಮ್ಮ ಉಗ್ಗಿನಕಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಕಾಮಜೇನು, ಚಳಮಟ್ಟಿ, ಕಾಡನಕೊಪ್ಪ, ಉಗ್ಗಿನಕಿರಿ, ಹರುಗಿರಿ ಈ ಒಂದು ಐದು ಹಳ್ಳಿಗಳನ್ನು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ತಮ್ಮ ಹಿಂದಿನ ಆಡಳಿತದಲ್ಲಿ ಅಧ್ಯಕ್ಷರವಾಗಿರ್ತಕ್ಕಂಥ ಸಮಯದಲ್ಲಿ ತಾವೇ ಒಂದು ಸ್ವತಃ ಒಂದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಲೀಡರ್ಸ್ ಅಂದ್ರೆ ಒಂದು ML ಇದ್ದಂಕೆ ನೀವು ಆ ಸಮಯದಲ್ಲಿ ಈ ನಾಲ್ಕು ನಿಮ್ಮ ಊರನ್ನು ಹೊರತುಪಡಿಸಿ ಹೊರಗಿನ ಬರುವಂತ ನಾಲ್ಕು ಹಳ್ಳಿಗಳಿಗೆ ವಿಶೇಷವಾಗಿ ತಾವು ಏನ್ ಡೆವಲಪ್ಮೆಂಟ್ ಕೊಟ್ಟಿದ್ರ ಮೇಡಮ್? ಅವಾಗ ವಿಶೇಷವಾಗಿ ಅಂದ್ರ ರಸ್ತೆ ಅವಾಗ ಬಹಳ ಹದಗೆಟ್ಟಿದ್ದು, ಅವಾಗ ಸಿಸಿ ರಸ್ತೆ ಆಗಲಿ, ಆಮೇಲೆ ರೈತರಿಗಾಗಿ ಹೊಲದಲ್ಲಿ ರಸ್ತೆ ಆಗಲಿ ಅನುಕೂಲ ಮಾಡಿಕೊಟ್ವಿ, ಆಮೇಲೆ ನೀರಿನ ಸೌಲತ್ತು, ಆಮೇಲೆ ಬೀದಿ ದೀಪಿನ ದೀಪ, ಆಮೇಲೆ ಕೆಲವು ಮೇಡಮ್ ನಾಳಿಂದ ನಿಮ್ಮ ಒಂದು ಪ್ರಚಾರವನ್ನು ಪ್ರಾರಂಭವಾಗುತ್ತದೆ. ಈ ಪ್ರಚಾರ ಸಮಯದಲ್ಲಿ ಜನರಿಗೆ ತಾವು ಯಾವ ರೀತಿ ರೀಚ್ ಆಗ್ತೀರಿ, ಅವರಿಗೆ ಮನಸ್ಸು ಒಲಿಸುವಂತ ಕೆಲಸಗಳನ್ನು ಆಗಿರಲಿ, ನೀವು ಮಾಡಿರ್ತಕ್ಕಂಥ ಹಳೆಯೂ ಡೆವಲಪ್ಮೆಂಟ್ ಆಗಿರಲಿ, ಈ ಸತಿ ಹೊಸ ಡೆವಲಪ್ಮೆಂಟ್ಗಳನ್ನು ಏನು ಇಟ್ಟುಕೊಂಡು ಅವ್ರ ಹತ್ರ ತಾವು ಭೇಟಿ ಮಾಡ್ತೀವಿ? ಮೊದಲಾದರೂ ನಾನು ಕೆಲಸ ಮಾಡಿದ್ದೀನಿ, ನೆಕ್ಸ್ಟ್ ಹೊಸ ಹೊಸ ಯೋಜನೆಗಳು ಬದಲಾವಣೆ ಆಗಿರ್ತಾವ. ಈಗ ಏನೈತಲ್ಲ, ನಿರುದ್ಯೋಗಿಗಳಿಗೆ ಭತ್ತೆ ಕೊಡಿಸೋದು, ಹೇಳಿ ಮೇಡಮ್, ತಾವು ಮತದಾರ ಮನೆಗೆ ಭೇಟಿ ಮಾಡಿದಂಥ ಸಮಯದಲ್ಲಿ ಅವರಿಗೆ ಯಾವ ರೀತಿ ಮನಸ್ಸು ಒಲಿಸುವಂತ ಪ್ರಯತ್ನಗಳನ್ನು ಮಾಡ್ತೀರಿ, ಯಾವ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಹೇಳ್ತೀರಿ? ಅವ್ರಿಗೆ ರೈತ್ರಿಗೆ ಒಂದು ಸವಲತ್ತಾಗಲಿ, ಆಮೇಲೆ ಶೌಚಾಲಯದ ಬಗ್ಗೆ ಆಗಲಿ, ಆಮೇಲೆ ಮನೆ ಬಗ್ಗೆ ಆಗಲಿ, ಆಮೇಲೆ ಅವರ ರೋಡ್ ಬಗ್ಗೆ ಆಗಲಿ, ಏನೋ ಒಂದು ಕಂಪ್ಲೇಂಟ್ ಹೇಳ್ತಿರ್ತಾರ, ಅದು ನಾನು ಮುಂದೆ ಆಶ ಬಂದ ಮೇಲೆ ನಾ ಮಾಡ್ತೀನಿ ಅಂತಂದು ಅವ್ರಿಗೆ ನಾ ಭರವಸೆ ಕೊಡ್ತೀನಿ. ಓಕೆ ಮೇಡಮ್. ಮೇಡಮ್, ತಾವು ಸ್ಥಳೀಯರು, ಇದಕ್ಕೆ ಹಿಂದಗಡೆ ಎರಡು ಬಾರಿ ಸದಸ್ಯರಾದಂತವರು, ಬೆಳಗ್ಗೆ ಹರಿದ್ರೆ ಮಾರ್ನಿಂಗ್ ಆದ್ರೆ ಸಾಮಾನ್ಯ ಜನರಿಗೆ ಹಾಗೂ ಎಲ್ಲಾ ರೀತಿಯಾಗಿ ನಮ್ಮ ಉಗ್ಗಿನಕಿರಿ ಗ್ರಾಮಸ್ಥರಿಗೆ ಕಾಡುವಂತ ಸಮಸ್ಯೆ ಯಾವ್ಯಾವ ಮೇಡಮ್? ಮೇನ್ ಇರೋದು ಶೌಚಾಲಯ ಸಮಸ್ಯೆ ಸರ್, ಆಮೇಲೆ ಬೀದಿ ದೀಪ, ಆಮೇಲೆ ರಸ್ತೆ ಸಮಸ್ಯೆ, ಆಮೇಲೆ ದನದ ದವಾಖಾನೆ ನಮ್ಮಲ್ಲಿ ಇಲ್ಲ, ಆಮೇಲೆ ಸ್ಕೂಲಿನ ಸಮಸ್ಯೆ. ನಾ ಆಶ ಬಂದ್ರೆ ಸಾರ್ವಜನಿಕರ ಆಸ್ಪತ್ರೆ ಇಲ್ಲಿಲ್ಲ. ಇದೆ ಸಾರ್ವಜನಿಕರ ಆಸ್ಪತ್ರೆ ಐತಿ, ಆದ್ರೆ ಇಲ್ಲಿ ಯಾವ ಡಾಕ್ಟರ್ಸು ಇಲ್ಲ, ಯಾವ ಸಿಸ್ಟರು ಇಲ್ಲ. ಆ ಸವಲತ್ತು ಇಲ್ಲಿದ್ದಕ್ಕೆ ಇಲ್ಲ ಮಿಸ್ರಿಕುಟ್ಟಿಗೆ ಹೋಗ್ಬೇಕು, ಇಲ್ಲ ಕಲಘಟಗಿ ಹೋಗ್ಬೇಕು. ಆಮೇಲೆ ಜನರಿಗೆ ಸಾಕಷ್ಟು ಸಮಸ್ಯೆ ಇದ್ದಾವ. ನಾ ಆಶ ಬಂದೆ ಅಂದ್ರೆ ನನಗೆ ಎಷ್ಟು ಸಾಧ್ಯ ಆಗುತ್ತಾ ಆ ಸಮಸ್ಯೆನ ಬಗೆಹರಿಸ್ತೀನಿ. ಮೇಡಮ್, ಕೊನೆಯದಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ತಮ್ಮ ಉಗ್ಗಿನಕಿರಿ ಜನತೆಗೆ ಹಾಗೂ ತಮ್ಮ ವಾರ್ಡಿನ ಸಮಸ್ತ ಮತ ಬಾಂಧವರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಮೇಡಮ್ ಕೊನೆಯದಾಗಿ? ನಮ್ಮ ಉಗ್ಗಿನಕೇರಿ ಎಲ್ಲ ಗುರು ಹಿರಿಯರಿಗೂ, ಮಹಿಳೆಯರಿಗೂ, ನನ್ನ ಅಕ್ಕ ತಂಗಿಯಂದಿರಿಗೂ, ತಾಯಂದಿರಿಗೂ, ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಒಂದನೇ ವಾರ್ಡಿನ ಅವರ್ಗದ ಮಹಿಳಾ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ನನ್ನ ಕ್ರಮ ಸಂಖ್ಯೆ 4, ನನ್ನ ಗುರುತು ಅಂಚೆ ಪೆಟ್ಟಿಗೆ. ನಿಮ್ಮ ಮತವನ್ನು ನನಗೆ ನೀಡಿ ಅತ್ಯ ಅಮೂಲ್ಯವಾದ ಮತವನ್ನು ನೀಡಿ ನನಗೆ ಸೇವೆ ಮಾಡಲು ಎಲ್ಲರೂ ಅವಕಾಶ ಮಾಡಿ ಕೊಡಬೇಕು ಅಂತ ನಿಮ್ಮಲ್ಲಿ ಕಳೆಕಳೆಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವೀಕ್ಷಕರೇ, ಕೇಳಿದ್ರಲ್ಲ ಎಷ್ಟೊತ್ತು, ವಾರ್ಡ್ ನಂಬರ್ ಉಗ್ಗಿನಕಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ವಾರ್ಡ್ ನಂಬರ್ 1 ಅಭ್ಯರ್ಥಿಯಾಗಿರ್ತಕ್ಕಂಥ ಹಿಂದೂ ಉಳಿದ ಅವರ್ಗ ಮಹಿಳೆ ಅವರು
ಅಂಚೆ ಪೆಟ್ಟಿಗೆಯ ಗುರುತಿನ ಕ್ರಮ ಸಂಖ್ಯೆ 4ನಾಗಿರತಕ್ಕಂತ ಸ್ಪರ್ಧೆ ಮಾಡ್ತಾ ಇರುವಂತ ವ್ಯಕ್ತಿ ಅತ್ಯಮೂಲ್ಯದ ಮತವನ್ನು ರಿಕ್ವೆಸ್ಟ್ ಕೇಳಿದ್ದಾರೆ. ಹಾಗೆ ಅನೇಕ ರೀತಿಯ 2000ರಿಂದ 2005ರವರೆಗೆ ಹಾಗೂ 2010ರಿಂದ 2015ರವರೆಗೆ ಅನೇಕ ರೀತಿಯ ಡೆವಲಪ್ಮೆಂಟ್ ಆಲೋಚನೆಗಳನ್ನು ಹಾಗೆ ಉಗ್ಗಿರಿಗಿರಿ ವ್ಯಾಪ್ತಿಯಲ್ಲಿ ಬರುವಂತ ಸಮಸ್ತ 4 ಹಳ್ಳಿಗಳಿಗೆ ವಿಶೇಷವಾಗಿ ಡೆವಲಪ್ಮೆಂಟ್ ಆಲೋಚನೆಗಳನ್ನು ಇಟ್ಟುಕೊಂಡು ಡೆವಲಪ್ಮೆಂಟ್ ಕಾಳಜಿಗಳನ್ನು ಇಟ್ಟುಕೊಂಡು ಡೆವಲಪ್ಮೆಂಟ್ ಅರ್ಹತೆ ಇಟ್ಟುಕೊಂಡು ಈ ಸತಿ 2020ರಲ್ಲಿ ನಡೆಯುವಂತ ಸಾರ್ವತ್ರಿಕ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮತ್ತೆ ಪ್ರವೇಶ ಮಾಡಿದ್ದಾರೆ. ಈ ಸತಿ ಅವರಿಗೆ ಯಾವ ರೀತಿಯಲ್ಲಿ ಮತವನ್ನು ಬರಬಹುದು, ಇದಕ್ಕೆ ಹಿಂದಿನ ವರೆಯಲ್ಲಿ 2015ರಿಂದ 20 ಸಾರಿಗೆ ಬರುವಂತ ಚುನಾವಣೆಯಲ್ಲಿ ಕೆಲವೇ ಕೆಲವೇ ಮತಗಳಿಂದ ಅಂತರದಿಂದ ಸೋಲನ್ನು ಪಡೆದುಕೊಂಡಿದ್ದರು. ಬಟ್ ಆ ಸೋಲನ್ನು ಆದರೂ ಕೂಡ ಹಿಂದಿನ ವರೆಯಲ್ಲಿ ಏನೋ ಒಂದು ಹಿಂದಿನ ವರೆಯಲ್ಲಿ ಅವರು ಏನಾದರೂ ಒಂದು ತಪ್ಪು ತಿಳಿ ಮಾಡಿರಬಹುದು. ಆದ ಕಾರಣದಿಂದ ಅವರಿಗೆ ಒಂದು ಒಂದು ತಿದ್ದುಕೊಳ್ಳಕ್ಕೋಸ್ಕರ ಒಂದು ಸಾಮಾನ್ಯ ವ್ಯಕ್ತಿಗೆ ಯಾರಿಗಾದರೂ ಸೋಲನ್ನು ಬರೋದಕ್ಕೆ ಬರೇ ರೀತಿಯಿಂದಾಗಿ ಯಾವುದೇ ವ್ಯಕ್ತಿ ವಿನ್ ಆಗಲೇ ಇಲ್ಲ, ಅವರೇ ಒಂದು 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 ಕಾರಣದಿಂದ ಆದರೂ ಸೋಲನ್ನು ಪಡೆದುಕೊಳ್ಳಬೇಕು. ಆ ರೀತಿಯಿಂದಾಗಿ 2015ರಿಂದ 2020ರಲ್ಲಿ ಬರುವಂತಹ ಫೀಲ್ಡ್ನಲ್ಲಿ ಅವರು ಕೂಡ ಒಂದು ಸೋಲನ್ನು ಪಡೆದುಕೊಂಡಿದ್ರು. ಈ ಬಾರಿ ಒಂದು ಮತ್ತೊಂದು ಅವಕಾಶ ಸಿಕ್ಕಿದೆ, ಅಂಚೆಯ ಪೆಟ್ಟಿಗೆ ಗುರುತಿಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಸತಿ ಮತ ಬಾಂಧವರು ಉಗ್ಗಿನಕಿರಿ ಗ್ರಾಮ ಪಂಚಾಯತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಂತ ಕ್ಯಾಂಡಿಡೇಟ್ಗೆ ಈ ರೀತಿ ಯಾವ ರೀತಿ ಒಲ್ಲು ಬರುವುದು ಅನ್ನೋದು ಕಾದು ನೋಡಬೇಕಾಗಿದೆ. ತಪ್ಪದೆ 22ನೇ ತಾರೀಕಂದು ಡಿಸೆಂಬರ್ ಅನ್ನು ಮತದಾನ ಇದೆ, ಇದು ಪ್ರಜಾಪ್ರಭುತ್ವದ ಹಕ್ಕು ಮತ್ತು ಇದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಅಂತ ಮತದಾನ ಒಂದು 22ನೇ ತಾರೀಕಂದು ಮಾಡಲೇಬೇಕು ಹಾಗೂ 30ನೇ ತಾರೀಕಂದು ರಿಸಲ್ಟ್ ಇದೆ. ಈ ರಿಸಲ್ಟ್ ನಲ್ಲಿ ಅನೇಕ ರೀತಿಯ ಉಗ್ಗಿನಕಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ 4 ಹಳ್ಳಿಗಳಿಗೆ 51 ಜನ ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ 51 ಜನ ಕ್ಯಾಂಡಿಡೇಟ್ ನಲ್ಲಿ ಯಾವ ಅಭ್ಯರ್ಥಿಗೆ ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿಯ ಬಗ್ಗೆ ಒಲುಗಳನ್ನು ಯಾವ ಅಭ್ಯರ್ಥಿಗೆ ಮುನ್ನಡೆ ಯಾವ ಅಭ್ಯರ್ಥಿಗೆ ಹಿನ್ನಡೆ ಇದೆ ಅನ್ನೋದು 30ನೇ ತಾರೀಕೊಂದು ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗ್ರಾಮೀಣ ಟಿವಿ ಚಾನಲ್. ಮತ್ತೆ ಭೇಟಿ ಆಗ್ತೇನೆ ಓಲ್ಡ್ ಟು ಗ್ರಾಮೀಣ ಟಿವಿ ಕ್ಯಾಮರಾಮನ್ ಗುರು ಜೊತೆ ದಾದಾಫಿರಿ ಉಗ್ಗಿನಕಿರಿ ಗ್ರಾಮ ಪಂಚಾಯತಿ ವಾರ್ಡ್ ನಂಬರ್ 1 ರಿಂದ. ಸದಾ ಮುಂದೆ ಜೈ ಹಿಂದ್.